ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶ ಹೇಗೆ ನಾನಾ ದೇವರುಗಳ ತೀರ್ಥ ಕ್ಷೇತ್ರಗಳಿಗೆ ಪ್ರಸಿದ್ಧವಾಗಿದೆಯೋ ಹಾಗೆಯೇ ಅಲ್ಲಿನ ತುಳುನಾಡಿನ ಜನ ಅಷ್ಟೇ ಭೂತಾರಾಧನೆಯನ್ನು ನಂಬುತ್ತಾರೆ ಮತ್ತು ಅದನ್ನೇ ಬಹಳ ಶ್ರದ್ಧಾಭಕ್ತಿಯಿಂದ ಆರಾಧಿಸುತ್ತಾರೆ. ಹಾಗಾಗಿ ಅಲ್ಲಿನ ಬಹುತೇಕರ ಮನೆಯ ಅಂಗಳದಲ್ಲಿ ಇಂದಿಗೂ ಈ ರೀತಿಯ ಅನೇಕ ಸ್ಥಳೀಯ ದೈವಗಳ ಸಣ್ಣ ಸಣ್ಣ ಗುಡಿಗಳನ್ನು ಕಾಣಬಹುದಾಗಿದೆ. ಅಂತ ನಂಬಿಕೆಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವುದೇ ಕೊರಗಜ್ಜ ಎಂಬ ದೈವ. ಕಡಲ ಕುಡಿತ ಇಲ್ಲಿನ ಜನರು ಈ ಕೊರಗಜ್ಜನನ್ನು ಭಾರಿ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುವುದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೊರಗಜ್ಜನಿಗೆ ಹಲವಾರು ದೇವಾಲಯಗಳಿವೆ. ಈ ದೇವಾಲಯಗಳಿಗೆ ವಿವಿಧ ಕಡೆಯಿಂದ ಭಕ್ತರು ಆಗಮನಿಸಿ ತಮ್ಮ ಕಷ್ಟ ನಷ್ಟಗಳನ್ನು ಕೇಳಿಕೊಂಡರೆ ಕೊರಗಜ್ಜನು ಅದನ್ನು ಪರಿಹರಿಸುತ್ತಾನೆ ಎಂಬ ನಂಬಿಕೆಗಳು ಇಲ್ಲಿವೆ. ಮತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಅನೇಕ ಪವಾಡಗಳು ಇಲ್ಲಿ ಪ್ರತಿನಿತ್ಯವೂ ನಡೆಯುತ್ತಲೇ ಬಂದಿರುವುದು ಆ ಭಕ್ತಾದಿಗಳ ನಂಬಿಕೆಯನ್ನು ಮತ್ತಷ್ಟು ದೃಢಪಡಿಸುತ್ತದೆ. ಇಲ್ಲಿ ಬೆಲೆ ಬಾಳುವ ವಸ್ತು ಕಳೆದು ಹೋದರೆ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗುವುದಿಲ್ಲ, ಮೊದಲು ಬೇಡಿಕೊಳ್ಳುವುದು ಈ ಕೊರಗಜ್ಜನಿಗೆ. ಆರೋಗ್ಯ ಸಮಸ್ಯೆ ಬಂದರೆ ಮೊದಲು ಹರಕೆ ಒತ್ತುಕೊಳ್ಳುವುದು ಕೊರಗಜ್ಜನಿಗೆ. ಹಲವೆಡೆ ಹರಕೆ ಈಡೇರಿದ್ದು ಇದೆ. ಕೊರಗಜ್ಜನ ಮೂಲ ಸ್ಥಾನ ಮಂಗಳೂರು ಸಮೀಪದ ಕುತ್ತಾರು. ಹಾಗಾದರೆ ಈ ಕೊರಗಜ್ಜ ಯಾರು ಎಂಬುದಕ್ಕೆ ಉತ್ತರ ಜನಪದೀಯ ಹಾಡುಗಳಲ್ಲಿ ಕಂಡುಬರುತ್ತದೆ. ಅನಾಥ ಮಗು ಕೊರಗ ತನಯನನ್ನು ಒಬ್ಬ ಸೇಂದಿ ಮಾರುವ ಹೆಂಗಸು ಸಾಕುತ್ತಾಳೆ. ಈತ ಮುಂದೆ ತನ್ನ ಅಸಾಮಾನ್ಯ ಕೆಲಸಗಳಿಂದ ಪ್ರಸಿದ್ಧನಾಗುತ್ತಾನೆ. ಒಮ್ಮೆ ಹಣ್ಣು ಕುಯ್ಯಲು ಹೋದವ ಅಲ್ಲಿಂದ ಮಾಯವಾಗುತ್ತಾನೆ ಎಂಬ ಇವರ ತುಳುನಾಡಿನ ಜನಪದಿಯ ಹಾಡು ಪಾಡ್ದಾನದಲ್ಲಿ ಬರುತ್ತದೆ. ಈತ ಮುಂದೆ ತನ್ನ ನೆಲದ ಜನರನ್ನು ಕಾಯುವ ಭರವಸೆ ನೀಡಿದ. ಅದಕ್ಕೆ ಪ್ರತಿಯಾಗಿ ಇಲ್ಲಿನ ಜನರು ಏಳು ಕಲ್ಲುಗಳಲ್ಲಿ ಕೊರಗಜ್ಜನನ್ನು ಪೂಜಿಸತೊಡಗಿದರು ಎನ್ನಲಾಗಿದೆ. ಸ್ವಾಮಿ ಕೊರಗಜ್ಜನ ಪವಾಡಗಳು ಅನೇಕ. ಅವುಗಳಲ್ಲಿ ಮೂರು ಪವಾಡಗಳನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಕೆಲಸ ಒಂದು ಚಿನ್ನದ ಉಂಗುರ ಮರವಂತೆ ಬೀಚಲ್ಲಿ ಕಳ್ಕೊತು ಕಳ್ತು ಬೀಚಲ್ಲಿ ಅಂತ ಹೇಳಿದ್ರೆ ಗೊತ್ತಿರ್ಬೋದು. ಹೊಯ್ಗೆ ಅಂತ ಹೇಳಿದ್ರೆ ಅದು ಯಾವ ಸುತ್ತೂ ಸಿಗುದಿಲ್ಲ, ಚಪ್ಪಲೇ ಸಿಗುದಿಲ್ಲ. ಒಂದು ಚಿನ್ನದ ಉಂಗುರ ಒಬ್ಬರದ್ದೊಂದು ಚಿಕ್ಕ ಬಿಸಾಡೋಗಿದ್ದು. ಮುಂಚಿನ ದಿವಸ ರಾತ್ರಿ ಸಂಜೆ ಹೊತ್ತಿಗೆ ಬಿಸಾಡೋಗಿದ್ದು. ಅಲ್ಲಿ ಒಬ್ರು ಇದ್ರಂತೆ, ಅವಾಗ ಒಬ್ರು ಬ್ರಾಹ್ಮಣರದ್ದು ಹುಡ್ಕೊಂಡು, ಅದು ಸಾಧಾರಣ ವಜ್ರದ ಉಂಗಿರ ಇರ್ಬೇಕು, ಸುಮ್ಮನೆ ತುಂಬಾ ಬೆಳೆ ಬಾಳೋದು. ಅವರಲ್ಲಿ ಮೂರು ಜನ ಸ್ನೇಹಿತರಲ್ಲಿ ಒಬ್ರು ಹೇಳಿದ್ರಂತೆ, ಹೀಗೆ ನೋಡು ನಾನು ನಿನ್ನೆ ಬೀಚ್ಗೆ ಹೋದಾಗ ನನ್ನ ಉಂಗುರ ಕಳೆದೋಯ್ತು, ಅದು ಎಲ್ಲಿ ಹೋಯ್ತಂತಲೇ ಗೊತ್ತಿಲ್ಲ. ಅದಕ್ಕೆ ಅವನು ಹೇಳಿದಂತೆ, ಕುಕ್ಕಿಯಲ್ಲಿ ಇಲ್ಲೊಂದು ಕೊರಗಜ್ಜೆ ಉಂಟು, ನೀನು ಪ್ರಾರ್ಥನೆ ಮಾಡು, ನನ್ನ ಉಂಗುರ ಸಿಕ್ಕಿದ್ರೆ ನಾನು ಅಲ್ಲಿಗೆ ಹೂ ಹಸ ಮತ್ತೆ ಇದು ಕಾಟನ್ ಮತ್ತೆ ಚಪ್ಪಲಿ ಇಡ್ತಂತೆ ಹೇಳಿಕೊಂಡು ಅಂತ ಹೇಳಿದಂತೆ. ಹೇಳಿಕೊಂಡು ನೀನು ಹುಡ್ಕೊಂಡು ಹೋಗು ಅಂತ ಹೇಳಿ ಇಲ್ಲಿಗೆ ಬರ್ಲಿಲ್ಲ. ಅವರಿಗೆ ಫೋನ್ ಮುಖಾಂತರ ಹೇಳಿದಾಗ ಇವರು ಮತ್ತೆ ಹೇಳಿದವನು ಮತ್ತು ಕಳ್ಕೊಂಡವನು ಇಬ್ರು ಬೀಚಿಗೆ ಹೋಗುವಾಗ ಎದೂರಲ್ಲಿ ಕಾಣ್ತಾ ಉಂಟಂತೆ ಆ ಉಂಗುರ. ತಕ್ಷಣ ಅಲ್ಲಿಂದ ಹಿಡ್ಕೊಂಡು ಬಂದು, ಇದು ಮುಂಚಿನ ದಿವಸ ರಾತ್ರಿ ಕಳೆದದ್ದು ಬೀಚಲ್ಲಿ, ತೆರೆ ಬಂದು ಎಲ್ಲ ಕೂಡ ಹೋಗಿದೆ, ಆದ್ರೂ ಕೂಡ ಇವರು ಹೋಗುವಾಗ ಉಂಗುರ ಕಾಣ್ತಾ ಉಂಟು. ಅದೇ ಉಂಗುರವನ್ನು ಹಿಡ್ಕೊಂಡು ಬಂದು ಇಲ್ಲಿಗೆ ಅಜ್ಜನಿಗೆ ಕೊಟ್ಟು ಅಜ್ಜನ ಎದುರಲ್ಲಿ ಉಂಗುರವನ್ನು ಇಟ್ಟು ತಗೊಂಡೋಗಿದ್ದಾರೆ. ಇಂಥದ್ದು ಸಾವಿರಾರು ಉದಾಹರಣೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗೂನಡಕದಲ್ಲಿ ಸ್ವಾಮಿ ಕೊರಗಜ್ಜನ ಪವಾಡ ಒಂದು ನಡೆದಿದ್ದು ಇದು ತುಂಬಾ ಅಚ್ಚರಿಗೆ ಕಾರಣವಾಗಿದೆ. ಏಕೆಂದರೆ ಮಾರ್ಚ್ 21ರಂದು ಎಂದಿನಂತೆ ಕಾಲಾವಧಿ ಜಾತ್ರೋತ್ಸವ ನಡೆದಿತ್ತು. ಈ ಬಾರಿ 12 ಕೊರಗಜ್ಜ ದೈವದ ಕೋಲ ನಡೆಸಲು ಆಡಳಿತ ಸಮಿತಿ ನಿರ್ಧಾರ ಮಾಡಿತ್ತು. ಅದರಂತೆ 11 ಹರಕೆ ಮತ್ತು 1 ಮಾಮೂಲಿ ಕೋಲ ನಡೆಸಲು ಎಲ್ಲಾ ಸಿದ್ಧತೆ ನಡೆಸಿದ್ದರು. 12 ದೈವಗಳಿಗೆ ಬೇಕಾಗುವ ಗಂಟೆ ಹಾಗೂ ಇನ್ನಿತರ ಪರಿಕರ ಸಿದ್ಧಪಡಿಸಿದ್ದರು. ಅದರಂತೆ ಎಲ್ಲವೂ 12 ದೈವದ ಕೋಲ ಸಿದ್ಧತೆ ಆಗಿತ್ತು. ಆದರೆ ದೈವ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಹಲವು ಮಂದಿಗೆ 13 ದೈವಗಳು ಗೋಚರಿಸಿದೆ. ನಂತರ ಅಲ್ಲಿ ನೆರೆದಿದ್ದ ಜನರು 13 ದೈವಗಳು ಗೋಚರಿಸಿವೆ ಎಂದು ಆಡಳಿತ ಮಂಡಳಿಗೆ ತಿಳಿಸಿದರು. ಆದರೆ ಅವರು ನಂಬಲಿಲ್ಲ. ನಂತರ ತಾವು ತೆಗೆದ ಮೊಬೈಲ್ ಫೋನ್ ವಿಡಿಯೋವನ್ನು ತೋರಿಸಿದಾಗ ಅಲ್ಲಿ 13 ದೈವಗಳು ಕಾಣತೊಡಗಿತು. ಆದರೆ ದೈವ ನರ್ತನೆ ವೇಳೆ 13 ಹೇಗಾಯಿತು ಎನ್ನುವುದೇ ಎಲ್ಲರ ಕುತೂಹಲ. ಅದಕ್ಕೆ ಸಿಕ್ಕ ಉತ್ತರ ಏನೆಂದರೆ 13ನೇ ದೈವನೇ ಕೊರಗಜ್ಜ. ನಮ್ಮ
ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವರು ತಿರುಪತಿಗೆ ಹೋಗಿದ್ರು. ತಿರುಪತಿಗೆ ಹೋದ ದಿವಸ ಅವರ ತಂದೆ ಅವರು ಅಲ್ಲಿ ಮಿಸ್ಸಿಂಗ್ ಆದರು. ಮಿಸ್ಸಿಂಗ್ ಆಗಿ ಅವರು ತುಂಬಾ ಅಲ್ಲಿ ಹುಡುಕಾಡಿದರು ತುಂಬಾ ದಿವಸ, ಮತ್ತೆ ಪ್ಯಾಂಪ್ಲೆಟ್ ಎಲ್ಲ ಮಾಡಿ ಹಂಚಿಸಿದರು. ಅವರಿಗೆ ಅವರ ತಂದೆ ಸಿಗ್ಲಿಲ್ಲ, ನಮ್ಮ ತಂದೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಅಜ್ಜ ಕೂಡಲೇ ಎದ್ದು ನಿಂತು ಹೇಳಿದ್ದು ಅವ ಅಲ್ಲೇ ಇದ್ದಾನೆ, ಅವನನ್ನು 5 ದಿವಸದೊಳಗೆ ತರಿಸ್ತೇನೆ ಅಂತ ಹೇಳಿ. ನಮಗೆ ಒಂದು ಆಶ್ಚರ್ಯವಾಯಿತು, ಆತಂಕವಾಯಿತು. ಅಂದರೆ ಒಂದು ವೇಳೆ 5 ದಿವಸದೊಳಗೆ ಬರದಿದ್ದರೆ, ಆಗ ಅಜ್ಜ ಹೇಳಿತ್ತು ಖಂಡಿತ ತರಿಸ್ತೇನೆ, ಒಂದು ವೇಳೆ ತರಿಸದಿದ್ದರೆ ಈ ಕಟ್ಟೆಯನ್ನು ತೆಗೆಯಿರಿ ಅಂತ ಹೇಳಿ. ಅದೇ ದಿವಸ ಅವರು ತಿರುಪತಿಗೆ ಹೋದರು ಪುನಃ ಫ್ಯಾಮಿಲಿ ಸಮೇತ. ಹೋಗಿ ಹುಡುಕಾಡಿದಾಗ ಅವರು ಒಂದು ಭಿಕ್ಷುಕನ ರೀತಿಯಲ್ಲಿ ಮಲಗಿಕೊಂಡಿದ್ದರು. ಅಲ್ಲಿಂದ ಮತ್ತೆ ನಮಗೆ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ 2-3 ದಿವಸದೊಳಗೆ ನಮ್ಮ ತಂದೆ ಸಿಕ್ಕಿದ್ದಾರಂತ. ಮತ್ತೆ ಅವರನ್ನು ಇಲ್ಲಿ ಊರಿಗೆ ಕರ್ಕೊಂಡು ಇಲ್ಲಿ ಬಂದು, ಅದು ಒಟ್ಟು ಒಂದು 4 ದಿವಸದೊಳಗೆ ಆಗಿದೆ. ಇಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ಅವರು ಕೋಲದ ಹರಕೆಯ ರೂಪದಲ್ಲಿ ಕೋಲವನ್ನೆಲ್ಲ ಸಂದಾಯ ಮಾಡಿದ್ದಾರೆ. ಕೊರಗಜ್ಜನ್ನು ನಂಬದವರಿಲ್ಲ, ಅದೇ ರೀತಿ ಬೊಬ್ಬುಸ್ವಾಮಿಯನ್ನು ಕೂಡ ನಂಬದವರೆ. ಈ ಕೊರಗಜ್ಜ ಅಂದ್ರೆ ಬಹಳ ಒಂದು ಕಾರ್ಣಿಕವಾದ ಕ್ಷ ಹಿಂದೆ ಮೈರೇಕಾಬಾಯಿ ಮತ್ತು ಓಡಿ ದಂಪತಿಗಳಿಗೆ ಒಂದು ಹುಟ್ಟಿದಂತಹ ಕೊರಗ ಸಮುದಾಯಕ್ಕೆ ಹುಟ್ಟಿದಂತಹ ಒಂದು ಗಂಡು. 30 ದಿನಗಳ ಕಾಲ ನಂತರ ಮಗುವಿನ ತಂದೆ ತಾಯಿ ನಿಧನರಾಗ್ತಾರೆ. ಆಮೇಲೆ ಅವರನ್ನ ಇವರು ಸಾಕ್ತಾರೆ, ಚೆನ್ನೈ ಮತ್ತೆ ಮೈರೇಕಾಬಾಯಿದವರು ಸಾಕ್ತಾರೆ. ಈ ಅನಾಥ ಮಗುವನ್ನು ಬೈದಾರೆ ಜನಾಂಗದ ಒಬ್ಬ ಮಹಿಳೆ ಆತನನ್ನು ಸಾಕಿ ಸಲಹಿ ದೊಡ್ಡವನಾಗಿ ಮಾಡುತ್ತಾಳೆ. ಬೈದಾರೆ ಜನಾಂಗದ ಕುಲಕಸುಬು ಸೇಂದಿ ತಯಾರಿಸಿ ಅದನ್ನು ಮಾರಾಟ ಮಾಡುವುದು. ಹಾಗಾಗಿ ಈ ಕಾಯಕವನ್ನು ತನಿಯಾ ಬಾಲ್ಯದಿಂದಲೇ ಕರಗತ ಮಾಡಿಕೊಂಡಿರುತ್ತಾನೆ. ಬಾಲ್ಯದಿಂದಲೂ ಅಸಾಮಾನ್ಯ ವ್ಯಕ್ತಿಯಾಗಿದ್ದ ತನಿಯಾ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಹಲವಾರು ಕಥೆಗಳಿವೆ. ಒಮ್ಮೆ ಸೇಂದಿ ತುಂಬು ಎಂದಾಗ ಎಷ್ಟು ತುಂಬಿದರೂ ಅದು ಖಾಲಿಯಾಗದೆ ಇದ್ದಾಗ ಅಂತಿಮವಾಗಿ ಕದರಿ ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ತು ಅಡಕೆ ಎಲೆಯಿಂದ ಕವಚವನ್ನು ಮಾಡಿಸಿ ಹಾಕಿದಾಗ ಆ ಸಮಸ್ಯೆ ನಿವಾರಣೆ ಆಗುತ್ತದೆ. ಇದರಿಂದ ಸಂತೋಷಗೊಂಡ ತನಿಯಾ ಕದರಿ ಮಂಜುನಾಥನಿಗೆ ಕಂಚಿನ ಕವಚ ಮಾಡಿಸುತ್ತಾನೆ. ಸುಮಾರು 7-8 ಜನರು ಹೊರಬಹುದಾದ ಆ ಕವಚವನ್ನು ಆ ತರುಣ ತನಿಯನೊಬ್ಬನೇ ಹೊತ್ತುಕೊಂಡು ಅಲ್ಲಿಯ ಜನರಿಗೆ ಅಚ್ಚರಿ ಮೂಡಿಸುತ್ತಾನೆ. ಇಂಥ ತನಿಯ ಸೇಂದಿ ತಯಾರಿಕೆಗಾಗಿ ಮಾಗಿದ ಹಣ್ಣುಗಳನ್ನು ತರಲು ಹತ್ತಿರದ ಕಾಡಿಗೆ ಹೋಗಿದ್ದಾಗ ಅಚಾನಕ್ ಆಗಿ ಮಾಯವಾದ ಇಲ್ಲವೇ ಕಲ್ಲಾಗಿ ಹೋದ ಎಂಬ ಪ್ರತೀತಿ. ಇನ್ನೊಂದು ಪ್ರಕಾರ, ಹಣ್ಣುಗಳನ್ನು ಕುಯ್ಯುವ ಸಲುವಾಗಿ ದೇವಾಲಯದ ಮೇಲೆಯೇ ಹತ್ತಿದ್ದನ್ನು ಕಂಡ ಅಲ್ಲಿನ ಅರ್ಚಕರು ಆತನನ್ನು ಬೆದರಿಸುವ ಸಮಯದಲ್ಲಿ ಆತ ಹತನಾದ, ಪಾಪ ಪರಿಹಾರಾರ್ಥವಾಗಿ ಆತನನ್ನು ದೈವ ಮಾಡಿದರೆಂಬ ಪ್ರತೀತಿಯೂ ಇದೆ. ಇಲ್ಲಿನ ಅನೇಕರು ಕೊರಗಜ್ಜನನ್ನು ಪರಶಿವನ ಅವತಾರವೆಂದೇ ನಂಬುತ್ತಾರೆ. ಅಂದಿನಿಂದ ಜನರು ಈ ಕೊರಗಜ್ಜನನ್ನು ದೈವವೆಂದು ನಂಬಿ ತಮ್ಮ ಕಷ್ಟ ನಷ್ಟಗಳನ್ನು ತಾವು ಕಳೆದುಕೊಂಡ ವಸ್ತುಗಳಿಗೆ ಇಲ್ಲವೇ ಯಾವುದೇ ಕಳ್ಳತನವಾದಾಗ ಜನರು ಇದೇ ಕೊರಗಜ್ಜನನ್ನು ಮನದಲ್ಲೇ ನೆನೆದು ಹರಕೆ ಹೊತ್ತುಕೊಂಡರೆ ಅವರ ಹರಕೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಅವರ ಕೋರಿಕೆ ಈಡೇರಿದಾಗ ಕೊರಗಜ್ಜನ ದೇವಾಲಯಗಳಿಗೆ ಹೋಗಿ ಹರಕೆಯ ರೂಪದಲ್ಲಿ ಕೊರಗಜ್ಜನಿಗೆ ಪ್ರಿಯವಾದ ಮತ್ತು ಆತ ಸೇವಿಸುತ್ತಿದ್ದ ತಾಂಬೂಲ, ಬೀಡಿ, ಸೇಂದಿ, ಮದ್ಯವನ್ನು ಆತನಿಗೆ ಶ್ರದ್ಧಾಭಕ್ತಿಗಳಿಂದ ಅರ್ಪಿಸಿ ಬರುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಕೊರಗಜ್ಜನ ಪೂಜಾ ವಿಧಿ ವಿಧಾನಗಳು ಸಾಂಪ್ರದಾಯಿಕ ಪೂಜೆಗಿಂತ ಸ್ವಲ್ಪ ವಿಭಿನ್ನವಾಗಿಯೇ ಇದೆ. ಕುತ್ತಾರು ಕಟ್ಟೆಯ ಮೂಲ ದೇವತೆಗಳಾದ ಪಂಜನದಾಯ ಮತ್ತು ಬಂಟ ದೈವಗಳ ನಡುವೆ ಹೊರಗಿನಿಂದ ಬಂದ ಅರಸು ದೇವತೆಗಳು ಇಟ್ಟಿರುತ್ತಾರೆ. ಆಗ ಮೂಲ ದೇವತೆಗಳು ಕೊರಗಜ್ಜನ ಸಹಾಯ ಬೇಡಿ ಅದಕ್ಕೆ ಪರ್ಯಾಯವಾಗಿ ತಮ್ಮ ಪೂಜಾ ಸ್ಥಾನವನ್ನು ನೀಡುತ್ತಾರೆ. ಕೊರಗಜ್ಜ ದನದ ರಕ್ತವನ್ನು ಚೆಲ್ಲಿ ಅರಸು ದೇವತೆಗಳನ್ನು ಓಡಿಸುತ್ತಾನೆ. ಟೆಕ್ಕಾರು, ಬೋಲ್ಕಾ, ಸೋಮೇಶ್ವರ, ದೇರಲಕಟ್ಟೆ, ಕುತ್ತಾರು ಸೇರಿ ಹೀಗೆ ಒಟ್ಟು 7 ಕಲ್ಲುಗಳು ಕೋಲ ಸೇವೆಗೆ ಸೇರುತ್ತದೆ ಮತ್ತು ಸಂಜೆಯ ನಂತರ ಆ ಪ್ರದೇಶಗಳಿಗೆ ಮಹಿಳೆಯರಿಗೆ ಪ್ರವೇಶವಿಲ್ಲ ಎಂಬ ನಿಯಮವಿದೆ. ಅದೇ ರೀತಿ ಕಟ್ಟೆಯ ಬಳಿ ಸಂಜೆಯ ನಂತರ ಯಾವುದೇ ರೀತಿಯ ದೀಪವಾಗಲಿ ಇಲ್ಲವೇ ಬೆಂಕಿ ಕಡ್ಡಿಯನ್ನು ಸಹ ಹತ್ತಿಸಬಾರದೆಂಬ ನಿಯಮವಿದ್ದು ಆ ಪ್ರದೇಶ ಸಂಪೂರ್ಣ ಕತ್ತಲಮಯವಾಗಿರುತ್ತದೆ. ಹಾಗಾಗಿಯೇ ರಾತ್ರಿಯ ಹೊತ್ತು ಆ ರಸ್ತೆಯಲ್ಲಿ ಬರುವ ಗಾಡಿಗಳು ಸಹ ತಮ್ಮ ವಾಹನ ದೀಪವನ್ನು ಆರಿಸಿಯೇ ಪ್ರಯಾಣಿಸುವ ರೂಢಿ ಇನ್ನೂ ಇಲ್ಲಿ ಚಾಲ್ತಿಯಲ್ಲಿದೆ. ಈ ನಿಯಮವನ್ನು ಅಕಸ್ಮಾತ್ ಯಾರಾದರೂ ಮೀರಿದಲ್ಲಿ ಅವರಿಗೆ ಕೆಡುಕು ಉಂಟಾಗುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರಿಗೆ ಇದ್ದು ಅದಕ್ಕೆ ಪುರಾವೆಯಂತೆ ಅನೇಕ ಉದಾಹರಣೆಗಳು ಕಣ್ಣು ಮುಂದೆಯೇ ಇದೆ. ಒಮ್ಮೆ ಡಾಕ್ಟರ್ ಒಬ್ಬರು ತಮ್ಮ ಚಾಲಕನೊಂದಿಗೆ ಈ ಕಟ್ಟೆಯ ಹತ್ತಿರ ಹೋಗುವಾಗ ಚಾಲಕನು ಇದರ ನಿಯಮವಂತೆ ಹೆಡ್ಲೈಟ್ ಅನ್ನು ಆಫ್ ಮಾಡಬೇಕೆಂದು ಡಾಕ್ಟರ್ಗೆ ತಿಳಿಸಿದಾಗ ಡಾಕ್ಟರ್ ಅವರು ಇದೆಲ್ಲ ಮೂಢನಂಬಿಕೆ, ಯಾವುದೇ ಹೆಡ್ಲೈಟ್ ಆಫ್ ಮಾಡಬೇಡ, ಹಾಗೆ ಓಡಿಸು ಎಂದಾಗ ಚಾಲಕನು ಅದರಂತೆ ಗಾಡಿಯನ್ನು ಓಡಿಸಿದಾಗ ಸ್ವಲ್ಪ ದೂರ ಹೋದ ನಂತರ ಅವರ ಕಾರು ಕೆಟ್ಟು ಹೋಗುತ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಕಾರು ರಿಪೇರಿ ಆಗುವುದಿಲ್ಲ. ನಂತರ ಡಾಕ್ಟರ್ಗೆ ತನ್ನ ತಪ್ಪಿನ ಅರಿವಾಗಿ
ಕೊರಗಜ್ಜನ ಬಳಿ ತನ್ನ ತಪ್ಪನ್ನು ಮನ್ನಿಸು ಎಂದು ಕೇಳಿಕೊಂಡಾಗ ಕಾರು ರಿಪೇರಿಯಾಗುತ್ತದೆ. ಕೊರಗಜ್ಜನನ್ನು ಯಾರು ಬೇಕಾದರೂ ಪೂಜಿಸಬಹುದು. ಕೊರಗಜ್ಜನನ್ನು ಪೂಜಿಸಲು ಯಾವುದೇ ಜಾತಿ ಮತ ಭೇದವಿಲ್ಲ. ಸಮುದಾಯಕ್ಕೆ ದೈವವನ್ನು ಯಾರೂ ಕೂಡ ಆರಾಧನೆ ಮಾಡಬಹುದು. ಅದೇ ವರ್ಗದವರು ಇದೇ ವರ್ಗದವರು ಮಾಡಬೇಕಂತ ಯಾವುದೇ ನಿಯಮ ಇಲ್ಲ. ಆದರೆ ಕೊರಗ ಧ್ವನಿ ಅಂತ ಹೇಳಿದ್ರೆ ಅದು ಕೊರಗ ಸಮುದಾಯದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ. ಅವರು ಆ ಒಂದು ದೇಹವನ್ನು ತ್ಯಾಗ ಮಾಡಿ ಅವರು ದೈವತ್ವವನ್ನು ಪಡೆದಂತದ್ದು ಕೊರಗ ಜನಾಂಗದವರು. ಅದು ಬಿಟ್ಟು ಮತ್ತೆ ಇಂಥವರೇ ಸೇವನೆ ಮಾಡಬೇಕು, ಇಂಥವರೇ ಅದನ್ನು ಪೂಜೆ ಮಾಡಬೇಕು ಅಂತ ಯಾವ ನಿಯಮವಿಲ್ಲ, ಯಾವ ಪದ್ಧತಿ ಇಲ್ಲ. ಕೊರಗಜ್ಜನ ಪೂಜೆಯಲ್ಲಿ ಹಗಲು ಸೇವೆ ಮತ್ತು ಕೋಲ ಅತ್ಯಂತ ಪ್ರಸಿದ್ಧವಾಗಿದ್ದು, ಆ ಹಗಲು ಸೇವೆಯಲ್ಲಿ ಉರುಳಿ, ಬಸಳೆ, ಮೀನು, ಕೋಳಿ, ಉಪ್ಪಿನಕಾಯಿ, ಚಕ್ಕಲಿ, ಸೇಂದಿ, ಮದ್ಯ, ತಾಂಬೂಲ ಮುಂತಾದವುಗಳನ್ನು ಕೊರಗಜ್ಜನಿಗೆ ಪ್ರಿಯವೆಂದು ನೈವೇದ್ಯಕ್ಕೆ ಇಟ್ಟು ಅದನ್ನು ಅಜ್ಜನಿಗೆ ಬಡಿಸಲಾಗುತ್ತದೆ. ಕೊರಗಜ್ಜನ ಮಹಿಮೆ ಎಷ್ಟು ಇದೆ ಎಂದರೆ, ಇತ್ತೀಚೆಗೆ ನಟ ದರ್ಶನ್ ಹಾಗೂ ವಿಜಯ ರಾಘವೇಂದ್ರ ಕುಟುಂಬದವರು ಕೊರಗಜ್ಜನಿಗೆ ಪೂಜೆ ಸಲ್ಲಿಸಿದರು. ಕೊರಗಜ್ಜ ಸಮಾನತೆ ಸಾರುವ ದೈವವಾಗಿ ಎಲ್ಲ ಜಾತಿ ಹಾಗೂ ಧರ್ಮದ ಜನರು ಅಜ್ಜ ಎಂದು ನಂಬಿಕೊಂಡು ಬಂದಿದ್ದಾರೆ. ಕೊರಗಜ್ಜನಿಗೆ ಯಾರಾದರೂ ಅಪಪ್ರಚಾರ ಮಾಡಿದರೆ ಅವರನ್ನು ಅಜ್ಜ ಸುಮ್ಮನೆ ಬಿಡುವುದಿಲ್ಲ, ನಂಬಿದವರನ್ನು ಕೈ ಬಿಡುವುದಿಲ್ಲ. ಅದೇ ರೀತಿ ಅಪಚಾರ ಮಾಡಿದರೆ ಸುಮ್ಮನೆ ಬಿಡುವುದಿಲ್ಲ ಎಂಬ ಕೊರಗಜ್ಜನ ಮಾತಿಗೆ ಅನೇಕ ಘಟನೆಗಳು ಸಾಕ್ಷಿಯಾಗಿದೆ. ಇಂಥ ಕೊರಗಜ್ಜನನ್ನು ಸಾಮಾಜಿಕ ಜಾಲತಾಣದ ಗುಂಪೊಂದರ ಮುಖ್ಯಸ್ಥ ಮನೋಜ್ ಪಂಡಿತ್ ಎನ್ನುವ ವ್ಯಕ್ತಿ ಟೀಕೆ ಮಾಡಿ, ನಂತರ ಆತನ ತಾಯಿ ತೀವ್ರವಾದ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದನ್ನು ಗಮನಿಸಿ ಭಕ್ತಿಯಿಂದ ಕೊರಗಜ್ಜನಿಗೆ ಸೇವೆ ಸಲ್ಲಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ ಎಂಬ ಉದಾಹರಣೆ ಇದೆ. ಇನ್ನೊಂದು ಘಟನೆಯಲ್ಲಿ, ಕೆಲವು ಪುಂಡ ಪೋಕರಿಗಳು ಮಂಗಳೂರಿನ ದೇವಾಲಯಕ್ಕೆ ರಾತ್ರಿ ಹೊತ್ತು ಹೋಗಿ ನುಗ್ಗಿ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಲ್ಲದೆ ಸ್ವಾಮಿ ಕೊರಗಜ್ಜನ ಕಾಣಿಕೆ ಹುಂಡಿಯಲ್ಲಿ ಕಾಂಡಮ್ಮಗಳನ್ನು ಹಾಕಿ ಹೋಗಿರುತ್ತಾರೆ. ಇದರಿಂದ ದೇವಸ್ಥಾನದ ಆಡಳಿತ ಮಂಡಳಿಗೆ ಇದೊಂದು ಬಗೆಹರಿಸಲಾಗದ ಸಮಸ್ಯೆಯಾಗಿ ಆ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಪೊಲೀಸರಿಗೆ ದೂರು ನೀಡಿದರೂ ಸಹ ಯಾವುದೇ ಪರಿಹಾರ ಕಾಣದೆ ಕೊನೆಗೆ ಅಂತಿಮವಾಗಿ ತಮ್ಮ ನಂಬಿಕೆಯಂತೆ ತಮ್ಮ ದೈವ ಪ್ರಭು ಕೊರಗಜ್ಜನನ್ನೇ ಆ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ವಿಧಿಸುವಂತೆ ಕೇಳಿಕೊಂಡರು. ಇದಾದ ಕೆಲವು ದಿನಗಳ ನಂತರ ಮುಖ್ಯ ಅಪರಾಧಿ ನವಾಜ್ ಎಂಬುವನು ಹುಚ್ಚನಂತೆ ವರ್ತಿಸಿ ರಕ್ತವಾಂತಿ ತೀವ್ರವಾದ ಬೇದಿಯಿಂದ ನರಳಿ ಕಡೆಗೊಂದು ದಿನ ತನ್ನ ಮನೆಯಲ್ಲಿ ಗೋಡೆಗಳಿಗೆ ತಲೆಯನ್ನು ಬಡಿದುಕೊಂಡು ರಕ್ತಕಾರಿ ಸತ್ತು ಹೋದನು. ಉಳಿದ ಇಬ್ಬರು ಅಪರಾಧಿಗಳಾದ ಅಬ್ದುಲ್ ರಹೀಂ ಮತ್ತು ಅಬ್ದುಲ್ ತೌಫಿಕ್ ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇದನ್ನು ಅರಿತ ಅವರು ಕೊರಗಜ್ಜನ ಬಳಿ ಬಂದು ತನ್ನ ತಪ್ಪಿಗಾಗಿ ಮನ್ನಿಸು ಎಂದು ಕೇಳಿಕೊಂಡರು. ಇಂಥ ಆಧುನಿಕ ಕಾಲದಲ್ಲಿಯೂ ಇಂಥ ಪವಾಡಗಳು ಅಚ್ಚರಿಯನ್ನು ಮೂಡಿಸುತ್ತದೆ. ಆದರೂ ನಮ್ಮ ದೇಶವೇ ಇಂಥ ನೂರಾರು ನಂಬಿಕೆಗಳ ಮೇಲೆ ನಡೆದುಕೊಂಡು ಹೋಗುತ್ತಿರುವಾಗ ತಲೆ ಗೆಟ್ಟಿಗಿದೆ ಎಂದು ಅದನ್ನು ವಿನಾಕಾರಣ ಪ್ರಶ್ನಿಸುವುದು ಮತ್ತು ಜನರ ನಂಬಿಕೆಗಳ ವಿರುದ್ಧ ಅನಗತ್ಯವಾಗಿ ಕೃತ್ಯಗಳನ್ನು ಎಸಗುವವರಿಗೆ ಈ ಉದಾಹರಣೆಗಳು ಎಚ್ಚರಿಕೆ ಗಂಟೆ ಆಗಿರುವುದಂತೂ ಸತ್ಯ. ತುಳುನಾಡ ಆರಾಧ್ಯ ದೈವ ಕೊರಗಜ್ಜನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಇಂಥ ಕೊರಗಜ್ಜನನ್ನು ಭಕ್ತಿ ಭಾವದಿಂದ ಪೂಜೆ ಮಾಡಿದರೆ ನಮ್ಮೆಲ್ಲ ಕಷ್ಟಗಳು ದೂರವಾಗುತ್ತದೆ.